ಕೋಲಾರ ತಾಲೂಕಿನ ಬೈರಂಡಹಳ್ಳಿ ಗ್ರಾಮದ ವಾಸಿ ಪ್ರವೀಣ್ ಗೌಡ ಬಿನ್ ನಾರಾಯಣಪ್ಪ ಎಂಬಾತ ವೇಮ್ಗಲ್ ಹೋಬಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಅಪಹರಣ ಮಾಡಿದ ಆರೋಪವು ರುಜುವಾತಾದ ಹಿನ್ನೆಲೆ ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಪಿ ದೇವಮಾನೆರವರು ಆರೋಪಿಗೆ ಐದು ವರ್ಷ ಸಜೆ ತೀರ್ಪು ನೀಡಿದ್ದಾರೆ ಸದರಿ ಆರೋಪಿಯ ವಿರುದ್ಧ ವೇಮ್ಗಲ್ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕರು ಸಿಆರ್ ನಂಬರ್ ಎಂಬತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂತೆ ಕಲಂ ಮುನ್ನೂರ ಮೂರು ಐಪಿಸಿ ಜೋ ಕಲಂ ಎಂಟರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಸ್ಪೆಷಲ್ ಸಿ ಪೋಕ್ಸೋ ಮೂವತ್ತು ಎರಡ್ ಸಾವಿರದ ಮೂರರ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪವು ರುಜುವಾತಾದ ಹಿನ್ನೆಲೆಯಲ್ಲಿ ಆರೋಪಿ ಪ್ರವೀಣ್ ಗೌಡರ್ ಅವರಿಗೆ ಕಲಂ ಮುನ್ನೂರ ಅರವತ್ತ್ ಮೂರು ಐಪಿಸಿ ಹಾಗೂ ಕಲಂ ಎಂಟರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಐದು ವರ್ಷ ಸಜೆ ಜೊತೆಗೆ ಒಂದು ಲಕ್ಷ ರು ದಂಡ ವಿಧಿಸಿ ದಂಡ ತೆರಲು ವಿಫಲರಾದಲ್ಲಿ ಆರು ತಿಂಗಳು ಹೆಚ್ಚುವರಿ ಸಜೆ ವಿಧಿಸಿದ್ದಾರೆ ಇನ್ನು ನೊಂದ ಬಾಲಕಿಗೆ ರು ಒಂದು ಲಕ್ಷ ಐವತ್ತು ಸಾವಿರ ರು ಪರಿಹಾರ ನೀಡುವಂತೆ ಆದೇಶಿಸಿದ್ದಾರೆ ಸದರಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕಿ ಶ್ರೀಮತಿ ಡಿ ದಲಿತಾ ಕುಮಾರಿ ರವರು ವಾದ ಮಂಡಿಸಿದ್ರು